इवत नावु बाळे पूंबे सारु अथवा बाळे हूविन सारु हेगे माडोदु अंत इवत्तिन वीडियोदल्ली नोडिकोळ्ळोण। नमस्कार, नानु प्रीति सुप्रीत, राधास तुळुनाड चानल गे तमगेल्लरिगू सुस्वागत। नानिल्ली ओंदु बाळे हू तगोंडु इदर मेलिन एरडु एसळन्नु तेगुत्ता इद्दीनि। सामान्यवागि मूरिंद नाल्कु एसळु तेगबेकागुत्ते। ईग इदर हिंबदियन्नु नानु कट् माड्कोळ्ता इद्दीनि। ಹಾಗೆ ಇದರ ತುದಿಯಲ್ಲಿ ಅರ್ಧದಿಂದ ಒಂದು ಇಂಚಿಯಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ। ನಂತರ ಇದನ್ನ ನಿಮಗೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು। ನಾನಿಲ್ಲಿ ಅರ್ಧ ಹೂವನ್ನು ಮಾತ್ರ ಬಳಸ್ತಾ ಇದ್ದೀನಿ। ಫುಲ್ ಯೂಸ್ ಮಾಡಿದ್ರೆ ತುಂಬಾನೇ ಆಗುತ್ತೆ ಸಾರು। ಈಗ ನಾನು ಮತ್ತೊಂದು ಎಸಳನ್ನು ತಗೊಂಡಿದ್ದೀನಿ ನೋಡಿ। ಈ ರೀತಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ। ಎಷ್ಟು ಚಿಕ್ಕದಾಗಿ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮಗೆ ತಿನ್ನುವಾಗ ಇದು ಗ್ರೈಂಡ್ ಮಾಡಲಿಕ್ಕೆ ಇದೆ। ಗ್ರೈಂಡ್ ಮಾಡಿದ್ರೂ ಕೂಡ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ನಾರ್ನಾರಾಗಿ ಉಳ್ಕೊಳ್ಳುತ್ತೆ। ಆದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ನಮಗೆ ನಾರಿನ ಒಂದು ಅಂಶ ಎಲ್ಲ ಸಿಗುವುದಿಲ್ಲ, ನಾರ್ನಾರಾಗಿ ಎಲ್ಲ ಸಿಗುವುದಿಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ। ಹಾಗೆ ನಾರಾಗಿ ಇದ್ದರೂ ಕೂಡ ತಿನ್ನ ರುಚಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ। ಹಾಗೆ ಈ ಒಂದು ಸಾರಿನ ಒಂದು ಪ್ರತ್ಯೇಕತೆ ಏನು ಅಂದರೆ ಇದರಲ್ಲಿ ಒಗರಿಗೆ ಒಗರು, ಖಾರಕ್ಕೆ ಖಾರ, ಸಿಹಿಗೆ ಸಿಹಿ, ಹುಳಿಗೆ ಹುಳಿ, ಈ ರೀತಿ ನಾಲ್ಕು ಒಂದು ಭಿನ್ನ ರುಚಿಯನ್ನು ಒಳಗೊಂಡಿರುವ ಸಾರು ಇದು। ಇದನ್ನ ಅನ್ನ ಜೊತೆಗೂ ನಾವು ಬಳಸ್ಬೋದು, ಹಾಗೆ ಸೂಪ್ ಥರ ಕುಡಿಲಿಕ್ಕೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ। ಹಾಗೆ ಇದರ ನಾವು ಮೇಲಿನ ಎಸಳನ್ನು ತಗೊಂಡಿದ್ದೀವಲ್ವ, ಆ ಎಸಳನ್ನು ಕೂಡ ಬಿಸಾಡಲಿಕ್ಕೆ ಇಲ್ಲ, ಇದರಲ್ಲಿ ಕೂಡ ರುಚಿಕರವಾದ ಚಟ್ನಿಯನ್ನು ಮಾಡ್ಕೋಬೋದು। ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಈ ಒಂದು ರೆಸಿಪಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ। ನಿಮ್ಮ ಅನಿಸಿಕೆ ಏನಿದೆ ಅದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್। ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಾವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ। ಇವಾಗ ನಾನಿಲ್ಲಿ ಅರ್ಧ ಹೂವನ್ನು ಕಟ್ ಮಾಡಿಕೊಂಡು ರೆಡಿ ಮಾಡಿದ್ದೀನಿ ನೋಡಿ। ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಬಾಳೆ ಹೂವಿನ ಪೀಸುಗಳನ್ನು ನಾವು ಮತ್ತೆ ನೀರಿಗೆ ಹಾಕ್ಕೋಬೇಕು। ನಂತರ ಇಲ್ಲಿ ಉಪ್ಪು ಹಾಕಿ ಹಿಂಡೋದು ಆ ರೀತಿಯೆಲ್ಲ ಏನು ಮಾಡಬೇಕು ಅಂತಿಲ್ಲ ಸಾರು ಮಾಡುವಾಗ। ಇದನ್ನ ಚೆನ್ನಾಗಿ ತೊಳ್ಕೋಬೇಕು, ತೊಳ್ಕೊಂಡು ನಂತರ ಬೇಯಿಸಲಿಕ್ಕೆ ಇದೆ। ಬೇಯಿಸುವಾಗ ಅದರ ನೀರಿನ ಅಂಶವನ್ನು ಸಂಪೂರ್ಣವಾಗಿ ತೆಗೊಂಡು ಬೇಯಿಸಲಿಕ್ಕೆ ಹಾಕಿದರೆ ಆಯಿತು ನೋಡಿ। ಈ ರೀತಿ ಸಿಂಪಲ್ಲಾಗಿ ಒಂದ್ಸತಿ ತೊಳ್ಕೊಂಡ್ರೆ ಸಾಕು, ಹಿಂಡಿಯೆಲ್ಲ ಒಗ್ಗರಿನ ಅಂಶವನ್ನೆಲ್ಲ ತೆಗಿಬೇಕು ಅಂತ ಎಲ್ಲ ಏನೂ ಇಲ್ಲ। ಈಗ ಕಟ್ ಮಾಡಿದ ಈ ಬಾಳೆ ಹೂವಿನ ಹೂವನ್ನು ನಾವು ಒಂದು ಪಾತ್ರೆಗೆ ಹಾಕಿ ಎರಡು ಕಪ್ ನೀರು, ಒಂದು ಚಮಚದಷ್ಟು ಬೆಲ್ಲದ ಪುಡಿ, ನಂತರ ಎರಡು ಚಮಚದಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೋಬೇಕು, ಅರ್ಧ ಚಮಚದಷ್ಟು ಅರಶಿನ ಪುಡಿ, ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಇದನ್ನ ಮಧ್ಯಮ ಉರಿಯಲ್ಲಿ 15 ನಿಮಿಷ ಬೇಯಿಸ್ಕೊಳ್ಬೇಕಾಗ್ತದೆ। ಉಪ್ಪೆಲ್ಲ ನೀವು ನೋಡ್ಕೊಳ್ಳಿ, ಉಪ್ಪು ಒಂದು ವೇಳೆ ಬೇಕು ಅಂದರೆ ಆಮೇಲೇನೂ ಸೇರಿಸ್ಕೊಳ್ಳಿಕ್ಕೆ ಆಗುತ್ತೆ। ಈಗ 15 ನಿಮಿಷ ಆಗಿದೆ, ಈಗ ಇದು ಬೆಂದಿರುತ್ತೆ, ಒಂದು ಸತಿ ಚೆನ್ನಾಗಿ ಕಲಸ್ಕೊಳ್ಳಿ। ನಂತರ ಇದನ್ನ ಸಂಪೂರ್ಣವಾಗಿ ತಣ್ಣಗೆ ಆಗಲಿಕ್ಕೆ ಬಿಡಬೇಕು, ಯಾಕಂದರೆ ಇದು ಗ್ರೈಂಡ್ ಮಾಡಲಿಕ್ಕೆ ಇರುವಂಥದ್ದು, ಬಿಸಿ ಇರುವಾಗ ಗ್ರೈಂಡ್ ಮಾಡ್ಕೋಬಾರ್ದು. ಈಗ ತಣ್ಣಗಾಗಿದೆ, ಈಗ ತಣ್ಣಗಾದ ಮೇಲೆ ಬಾಳೆ ಹೂವನ್ನು ಬೇಯಿಸಿದ ಬಾಳೆ ಹೂವನ್ನು ಮಿಕ್ಸಿ ಜರಿಗೆ ಹಾಕ್ಕೋಬೇಕು। ಮಿಕ್ಸಿ ಜರಿಗೆ ಹಾಕ್ಕೊಂಡು ನೀರು ನೀವು ಜಾಸ್ತಿ ಇದೆ ಅಂದರೆ ಹಾಗೆ ಇಟ್ಕೊಳ್ಳಿ, ಒಂದು ಚಮಚ ಜೀರಿಗೆ, 2-3 ಚಮಚದಷ್ಟು ಕಾಳುಮೆಣಸು ಹಾಕಿ ಇದನ್ನ ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಬಿದ ಈ ಒಂದು ಬಾಳೆಹೂವಿನ ಪೇಸ್ಟನ್ನು ನಾನು ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅದೇ ಮಿಕ್ಸಿ ಜರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನೀವು ಸಿಹಿ ಪ್ರಮಾಣ ಮತ್ತು ಹುಳಿ ಪ್ರಮಾಣವನ್ನು ಚೆಕ್ ಮಾಡಿಕೊಳ್ಳಿ, ನಂತರ 10 ನಿಮಿಷ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಇವಾಗ 10 ನಿಮಿಷ ಆಗಿದೆ, ನಾನು ಉರಿಯನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಒಂದು ರಸಂ ರೆಸಿಪಿ, ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಈಗ ಒಗ್ಗರಣೆಗೆ 2 ಚಮಚ ತುಪ್ಪ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ, 1 ಚಮಚದಷ್ಟು ಸಾಸಿವೆ, ಹಾಗೆ 1 ಕೆಂಪು ಮೆಣಸನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ, 6-7 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ, 10-15 ಕರಿಬೇವಿನ ಎಲೆನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಅಂದರೆ ಇದು ಚೆನ್ನಾಗಿ ಗರಿ ಗರಿಯಾಗಿ ರೋಸ್ಟ್ ಆಗಬೇಕು ನೋಡಿ. ಈ ರೀತಿಯಾಗಿ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ಈ ಒಂದು ಬಾಳೆಹೂವಿನ ರಸಂಗೆ ಮತ್ತಷ್ಟು ರುಚಿ ಹೆಚ್ಚಾಗುತ್ತೆ. ಈಗ ಇದನ್ನ ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಮ್ಮಲ್ಲಿ ಈ ಒಂದು ಸಾರು ಮಾಡಿದರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಹಾಗೆ
ಇದನ್ನ ಸೂಪ್ ಥರ ಆವಾಗವಾಗ ಕುಡ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದ ಒಂದು ರೆಸಿಪಿ ಇದು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್.